ದಾವಣಗೆರೆಯ ಪಿ ಕೃಷ್ಣಪ್ಪ ಅವರ ಜನ್ಮ ಸಮಾಧಿಯಿಂದ ಬೆಂಗಳೂರವರೆಗೆ ನಮ್ಮ ಸಮುದಾಯದ ಒಳಗೆ ಸಾಧನೆಗೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಇದೆ. ಮೊನ್ನೆ December 11 ಪಾದಯಾತ್ರೆಯ ಅಂತಿಮ ದಿನ ಬೃಹತ್ ಮಟ್ಟದಲ್ಲಿ ಸುಮಾರು ಲಕ್ಷಾಂತರ ಜನರನ್ನು ಸೇರಿಸಿ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ನಮ್ಮ ಹೋರಾಟಗಾರರು ನಮಗೆ ಕಳೆದ 35 ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಇದ್ದೀವಿ ಆ ಒಳ ಬಿಸಿಲಾಟಿಯ ಸಂಬಂಧ ಹೋರಾಟವನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಮೊನ್ನೆ ರಾಜ್ಯ ಸರ್ಕಾರದವರು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡುವುದರ ಮೂಲಕ ಸುಮಾರು 300-400 ಜನ ಹೋರಾಟಗಾರರ ಮೇಲೆ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿದ್ದು ತಮಗೆಲ್ಲರಿಗೂ ಗೊತ್ತೇ ಇರುವಂತಹ ವಿಷಯ. ಅದರಲ್ಲಿ ನಮ್ಮ ಜಿಲ್ಲೆದವರಿಗೆ ಸುಮಾರು 10-15 ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ ಅವ್ರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಈ ಪ್ರತಿಭಟನೆ ಈ ಪ್ರೆಸ್ ಮೀಟ್ ಅನ್ನ ಕರೆದಿದ್ದ ಉದ್ದೇಶ ನಾಳೆ ಸಿಎಂ ಅವರು ಬಿಜೆಪಿ ಪಕ್ಷದ ಕಾರ್ಯಾಲಯ ಉದ್ಘಾಟನೆ ಮಾಡಲಿಕ್ಕೆ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಕರ್ಕೊಂಡು. ಈ ಬಂದಂತ ಸಂದರ್ಭದಲ್ಲಿ ನಾವು ಅವರಿಗೆ ಇದೇ ವಿಚಾರವಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಅವರಿಗೆ ಗೆಲುವು ಹಾಕತಕ್ಕಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಾರಣ ಏನಂದ್ರೆ ಕೊಪ್ಪಳಕ್ಕೆ ಬರಕ್ಕಿಂತ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ದಾಖಲಾದ ಎಲ್ಲಾ ಪ್ರಕರಣಗಳನ್ನ ಕೈ ಬಿಡಬೇಕು, ಅಲ್ಲಿ ಗಾಯಗೊಂಡಿರ್ತಕ್ಕಂತ ಪ್ರತಿಭಟನಾಕಾರರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ದೊರಕಿಸಿಕೊಡುವುದರ ಮೂಲಕ ಅದೇ ರೀತಿ ಒಳಮೇಸಾತಿಗೆ ಸಂಬಂಧಪಟ್ಟಂತೆ ಈ ರಾಜ್ಯ ಸರ್ಕಾರದ ಸ್ಪಷ್ಟ ನಿಲುವನ್ನ ತಿಳಿಸಿ ನಮ್ಮ ಕೊಪ್ಪಳಕ್ಕೆ ಬರಬೇಕಾಗ್ತದೆ. ಅದು ಏನೋ ನಿಲುವುಗಳನ್ನ ಆಮೇಲೆ ಪ್ರಕರಣ ದಾಖಲಾದಂತ ಪ್ರಕರಣಗಳನ್ನು ಕೈ ಬಿಡದಿದ್ದ ಪಕ್ಷದಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಕೊಪ್ಪಳಕ್ಕೆ ಬರುವುದಕ್ಕೆ ಆಸ್ಪದವನ್ನ ಮಾಡಿಕೊಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಸಿರಾ ಉಪದವರು ನೀವೇನಾದ್ರೂ ನಮ್ಮನ್ನು ಗೆಲ್ಲಿಸಿದ್ರೆ ಗೆದ್ದ ತಕ್ಷಣ ನಿಮಗೆ ನ್ಯಾಯಮೂರ್ತಿ ಎಚ್ ಎಸ್ ಸದಾಶಿವ ಆಯೋಗದ ವರದಿಯನ್ನ ನಾವು ಸದನದಲ್ಲಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತೇಳಿ ಉಪಚುನಾವಣೆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಭರವಸೆಯನ್ನ ಕೊಟ್ಟಿದ್ರು. ಕೊಪ್ಪಳ ಕಾರ್ಯಕರ್ತ ಸೂಕ್ತ ರೀತಿಯಾಗಿ ಸಂದರ್ಭದಲ್ಲಿ ಎಚ್ಚರಿಕೆ ಮೂಲಕ ಅವರಿಗೆ ನಾವು ಘಟ್ಟಘೋಷವಾಗಿ ಹೇಳ್ತೀವಿ. ಯಾಕಂದ್ರೆ ನಾವು ಪ್ರತಿಭಟನೆ ಮಾಡಬಹುದು, ಅರಮತ್ತನೆ ಮಾಡಬಹುದು, ಎಲ್ಲಾ ರೀತಿಯ ಒಂದು ನಾವು ಒಂದು ಸಮಾಜದ ಒಂದು ನಾವು ಜೀವನ ಕೊಡೋಕ್ಕೂ ಕೂಡ ತ್ಯಾಗವನ್ನು ಮಾಡಕ್ ಕೂಡ ಸಿದ್ಧ ಇದೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಿಮ್ಮ ಮೂಲಕ ಪತ್ರಿಕೆಯ ಮಾಧ್ಯಮದ ಮೂಲಕ ಹೇಳಲು ಬಯಸ್ತೀವಿ ಸರ್. ಅವ್ರು ಮಾತಾಡಕ್ಕೆ ಅವ್ರಿಗೆ ನಾವು ಒಳ್ಳೆ ಇಂಟ್ರೆಸ್ಟ್ ಮಾತ್ರ ನಮ್ಮ ಸಮಾಜದವರು MLA ಇದಾರ ಮಿನಿಸ್ಟರ್ ಇದಾರ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಒಂದು ಚುನಾವಣೆ ಪ್ರತಿನಿಧಿ ಆಗ್ತದೆ ಅನ್ನೋ ಭಯ ಕೂಡ ನಮ್ಮ ಸಮಾಜದ ಮೇಲೆ ಅದೊಂದು ನೋವು ಸಂಗತಿ ಇದೆ ಸರ್. ಹಂಗಾಗಿ ಅವ್ರಿಗೆ ಮಾತಾಡಬೇಕಂತ ಇದ್ರು ಕೂಡ ನಮ್ಮ ಮುಂದೆ ಈ ನಾಗರೇಶ್ ಸಾಹೇಬ್ ನೆಕ್ಸ್ಟ್ ನಮ್ಮ ಸಮಾಜದವ್ರು ಧ್ವನಿ ಇತ್ತು ನಮ್ಮ ಸಮಾಜದ ಅವ್ರು ತೋರಿಸಿದ್ರು. ಆಮೇಲೆ ಒಂದು ಉಪಚುನಾವಣೆ ಆದಂತ ಒಂದು ಸಂದರ್ಭದಲ್ಲಿ ಕೂಡ ಅವ್ರು ಏನೇ ಸದಾಶಿವ ಆಯೋಗದವರಿಂದ ನಾವು ಮಾಡ್ತೀವಿ ನಮ್ಮನ್ನು ಬಿಟ್ಟರೆ ಯಾರು ಮಾಡಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮವ್ರು ಏನ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಮಾಡ್ಬೇಕಂತ ಎಂದು ಹೇಳಿದ್ದು ಕಾಂಗ್ರೆಸ್ ಗವರ್ಮೆಂಟ್ ಮಾಡಲಿಲ್ಲ, ಅಂದ್ರೆ ಬಿಜೆಪಿ ಸಪೋರ್ಟ್ ಮಾಡಿದ್ರು. ಈ ಸರಿ ಏನಾಗಿತ್ತು ಅಂದ್ರೆ ಇವರು ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲ ನಾವೇ ಮಾಡೋದು ನಮ್ಮನ್ನು ಬಿಟ್ಟು ಯಾರು ಮಾಡಲ್ಲ ಅಂತ ಬಂದ್ರು. ಬಟ್ ಇಲ್ಲಿ ಏನಾಗ್ತಂದ್ರೆ ಅವ್ರು ಕೂಡ ಮಾಡಕ್ ತಯಾರಿಲ್ಲ. ಏನಾಗಿದೆ ಹೋರಾಟ ಮಾಡೋರನ್ನ ಹೋರಾಟಗಳನ್ನು ಹತ್ತಿಕ್ಕಂತ ಕೆಲಸ ಇವತ್ತು ನಡೆದಿದೆ. ಪ್ರತಿಯೊಂದು ಇಲ್ಲಿ ರಾಜ್ಯದಲ್ಲಿ ಏನಾಯ್ತು ಮೊನ್ನೆ ಒಳ ಮೀಸಲಾತಿ ಅವೀಕರಣ ಅದೇ ನಮ್ಮ ಜಾತಿ ನಮ್ಗೆ ಅಷ್ಟ ಅನುಕೂಲ ಆಗಿಲ್ಲ ಅಂತ ಕೇಳಕತ್ತಿಲ್ಲ. ಎಬಿಸಿ ವರೀಕರಣ ಮಾಡಿದೆ ಅಂತ ನಾವು ಈಗ ಉಳ್ಳವರಿಗೆ ಉಳ್ಳವರಿಗೆ ಏನ್ ಕೊಟ್ಟಿರಿ ಅದನ್ನ ನಾವು ಕೇಳಾಗಲ್ಲ. ಈಗ ದಲಿತರಿಗೆ ಏನ್ ಕೊಟ್ಟಿರಿ ಅದನ್ನ ನಾವು ಕೇಳಾಗಿಲ್ಲ. ದಲಿತರ ಕೊಟ್ಟಂತ ಮೀಸಲಾತಿಯಲ್ಲೇ ವರೀಕರಣ ಮಾಡಿದ್ರು ಅಂತ ನಮ್ಮ ಬೇಡಿಕೆ ಸುಮಾರು 30-40 ವರ್ಷ ಈಗ ಇಲ್ಲಿ ಬೇಡಿಕೆ ಅರಕತ್ತಲ ದಣೆ ಕುಟುಂಬ ಸಚಿವಾಲಯ ಸಾಕಷ್ಟು ಭಂಜನೆ ಬರವಣಿಗೆಗಳನ್ನು ಮಾಡಿದ್ವಿ, ಸಾಕಷ್ಟು ಧರಣಿಗಳನ್ನು ಮಾಡಿದ್ವಿ, ಸಾಕಷ್ಟು ಸಮಾವೇಶಗಳನ್ನು ಮಾಡಿದ್ವಿ. ಇವೆಲ್ಲ ಮಾಡದೆ ಕೂಡ ಏನು ಮಾಡದೆ ಇರತಕ್ಕಂಥವರಿಗೆ ಇವತ್ತು ಮೀಸಲಾತಿ ಕೊಡ್ತಕ್ಕ ಬಿಜೆಪಿ ಗೌರ್ಮೆಂಟ್ ಅಂದ್ರೆ ಎಂತ ಕೃತದೃಷ್ಟ ನಾವಂತ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪರಿಸ್ಥಿತಿ ಕೆಟ್ಟ ಒಂದು ಪರಿಸ್ಥಿತಿ ನಮಗೆ ಈ ಉದ್ಭವ ಆಗುತ್ತೆ. ಆ ಒಂದು ವಿಚಾರವಾಗಿ ನಾವೇನಂತೀವಿ ಈಗ ನಮ್ಮವರು ಶಾಸಕರಿದ್ರು ಇನ್ನೊಬ್ಬರು ಶಾಸಕರು ಅದು ಪ್ರಶ್ನೆ ಅಲ್ಲ. ನಾವೇನಂತೀವಿ ಈಗ ನಾವು ಸಾಕಷ್ಟು ಜನಸಂಖ್ಯೆ ಹೊಂದಿರತಕ್ಕಂಥವ್ರು ಈ ದಲಿತರು ಈ ಮೂಲ ದಲಿತ ನಿವಾಸಿಗಳನ್ನ ಆ ಒಂದು ಸಂದರ್ಭದಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಏನೇ ಇದ್ರು ಕೂಡ ಇವತ್ತು ನಾವೇ ಹೋರಾಟದ ಮುಖಾಂತರ ಕೊಪ್ಪಳದಲ್ಲಿ ಆಗ್ಲಿ ಯಾರಾಗ್ಲಿ ಎಲ್ಲಿ ಮಾದರಿ ಜನಸಂಖ್ಯೆ ಇರ್ಲಾರ್ದಕ್ಕಂತ ಊರು ಯಾವುದೇ ಇಲ್ಲ. ಎಲ್ಲಿ ಅಡ್ಡಾಡ್ಬೇಕಲ್ಲ ರಾಜಕೀಯ ಅಡ್ಡಾಡ್ಬೇಕಲ್ಲ ನಿಲುವಳಿ ಸೂಚನೆ ಮಾಡ್ಲಿ. ಇವತ್ತು ABC ವರೀಕರಣ ಮಾಡೇ ಮಾಡ್ತೀನಿ ಅಂತ ಒಂದೇನೋ ಸಂದರ್ಭ ಬಂದಿರ್ತೀನಿ ನಾನು ಮಾಡ್ತೀನಿ ಘೋಷಣೆ ಮಾಡ್ತೀನಿ ಅಂತ ನಮ್ಗೆ ಹೇಳ್ಕೊಳ್ಳಿ ಅಂದಾಗ ಆಯ್ತು ಅವ್ರು ಆರಾಮಾಗಿದ್ದೆ. ಇಲ್ಲ ಅಂದ್ರ ಮತ್ತೆ ಈ ಸರಿ ಅವ್ರು ನಿಲುವು ಕೂಡ ಬೇಡ ನಾವು ನಿಲುವು ಸೂಚನೆ ಮಾಡ್ತೀವಿ. ಸಮಾಜದವ್ರು ಏನ್ ಮಾಡ್ತೀವಲ್ಲ ಈಗ ಎಲ್ಲಾ ಸಮಾಜಗಳು ಒಗ್ಗಟ್ಟಾಗಿದ್ದೀವಿ ನಾವು ಚಲವಾದಿ ಮಾದಿಗರು ಬೇರೆ ಬೇರೆ ಅಂತಿದ್ರು ನಾವೆಲ್ಲ ಒಂದಾಗಿವಿ ಯಾರು ಬೇರೆ ಬೇರೆ ಇಲ್ಲ. ನಾವು ಈ ಹೋರಾಟ ಕೂಡ ಎಲ್ಲರೂ ಒಂದಾಗಿ ಹೊಂಟೀವಿ ಒಂದಾಗಿ ಹೋರಾಟ ಮಾಡ್ತೀವಿ. ಈ ಹೋರಾಟ ಇನ್ನು ಮೇಲೆ ಬೇರೆ ತಿರುಗ ಪಡ್ಕೊಂತಕ್ಕಂಥ ಕೆಲಸ.
ಪ್ರತಿಭಟನೆ ಮಾಡುವ ಮೂಲಕ ನಾವು ಸರ್ಕಾರ